ಇನ್ಕ್ರಿಮೆಂಟ್ ಮಾಡುವಂಥ ವ್ಯವಸ್ಥೆ ಅಲ್ಲ ಇದು. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಒಂದಷ್ಟು ಮಾನದಂಡಗಳಿದ್ರೆ, 24 ಪುಟದ ಮಾನದಂಡಗಳನ್ನು ಕೊಟ್ಟಿದ್ದಾರೆ ಇಲ್ಲಿ. ಇದಕ್ಕೆ ಚೇರ್ಮನ್ ಯಾರಿರ್ತಾರೆ? ಮಾನ್ಯ ಮುಖ್ಯಮಂತ್ರಿಗಳೇ ಚೇರ್ಮನ್ನು, ಅಧ್ಯಕ್ಷರು, ಪ್ರಾಧಿಕಾರದ ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿಗಳ ಇಲಾಖೆಯ ಮಂತ್ರಿ, ಮುಜರಾಯಿ ಇಲಾಖೆಯ ಮಂತ್ರಿ, ಉಪಾಧ್ಯಕ್ಷರು, ಜಿಲ್ಲಾ ಉಸ್ತುವಾರಿ ಮಂತ್ರಿ, ಉಪಾಧ್ಯಕ್ಷರು, ಪ್ರವಾಸೋದ್ಯಮ ಮಂತ್ರಿ, ಉಪಾಧ್ಯಕ್ಷರು, ಮೈಸೂರು ಮಹಾರಾಜರ ರಾಜರ ವಂಶಸ್ಥದ ಕಾನೂನುಬದ್ಧ ವಂಶಸ್ಥರು ಅಥವಾ ಅವರ ಪ್ರತಿನಿಧಿ, ಶಾಶ್ವತ ಸದಸ್ಯರು. ಆಮೇಲೆ ಮಿಕ್ಕಿದ್ದವರೆಲ್ಲ ಪೂರ್ತಿ ಯಾರ್ಯಾರು ಕಾರ್ಯದರ್ಶಿಗಳಿರ್ತಾರೆ, ಅಭಿಯಂತರಿರ್ತಾರೆ, ಅಲ್ಲಿನ ಮುಖ್ಯ ಅರ್ಚಕರಿರ್ತಾರೆ, ಇಂಥವ್ರನ್ನ ಮಾತ್ರ ಅದರಲ್ಲಿ ಸದಸ್ಯತ್ವ ಕೊಡುವಂಥದ್ದಕ್ಕೆ ಮಾಡಿದ್ದಾರೆ ಹೊರತು ನಾಮಿನೇಟೆಡ್ ಪರ್ಸನ್ಸ್ ಯಾರೂ ಇರಲ್ಲ ಇಲ್ಲಿ. ಸರ್ಕಾರ ಇತರ ಸಂಸ್ಥೆಗಳ ಮಾದರಿ ನಾಮಿನೇಟ್ ಮಾಡ್ತೀವಲ್ಲ ಆ ಥರ ವ್ಯವಸ್ಥೆ ವ್ಯಕ್ತಿಗಳು ಯಾರೂ ಇರಲ್ಲ. ಜಿಲ್ಲಾಧಿಕಾರಿಗಳಾಗಿ, ZPCEO ಆಗಿ ಇವರೆಲ್ಲರೂ ಅದರಲ್ಲಿ ಸದಸ್ಯವರನ್ನ ಹೊಂದಿರ್ತಾರೆ. ಇದಲ್ಲದೇ ಲೋಕಲ್ ಅಥಾರಿಟಿ ಅಂಡರ್ ದಟ್ ಲೋಕಲ್ ಕಮಿಟಿ ಹೊಂದಿದೆ, ಅದಕ್ಕೆ ಡೆಪ್ಟಿ ಕಮಿಷನರ್ ಆಫ್ ಮೈಸೂರು ಡಿಸ್ಟ್ರಿಕ್ಟ್ ಇಸ್ ದಿ ಚೇರ್ಮನ್. ತಹಶೀಲ್ದಾರು, ACE ಇವರೆಲ್ಲ ಸದಸ್ಯರಿರ್ತಾರೆ. ಎಲ್ಲೂ ನಾಮಿನೇಟೆಡ್ ಪರ್ಸನ್ಸ್ ಇರಲ್ಲ. ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸೂ ಇರಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು. ಇಷ್ಟೆಲ್ಲ ಮಾತಾಡೋರು, ನಾನು ಒಂದು ನೇರವಾದ ಪ್ರಶ್ನೆ ಕೇಳ್ತೀನಿ. ಚಾಮುಂಡಿ ಬೆಟ್ಟದ ಸುತ್ತೂ, ಚಾಮುಂಡಿ ಬೆಟ್ಟಕ್ಕೆ ಅರ್ಧರ್ಧ ಬೇಲಿ ಹಾಕ್ಕೊಂಡವರಲ್ಲ, ಚಾಮುಂಡಿ ಬೆಟ್ಟ ಸುತ್ತಕ್ಕೂ ಬಹುತೇಕ ಎಲ್ಲ ಮಠಾಧೀಶರದಿದೆ ಅಲ್ಲಿ ಜಮೀನು. ಅದನ್ನು ತೆರವುಗೊಳಿಸುವಂಥದ್ದಕ್ಕೆ ಯಾರು ಯಾಕೆ ಒಬ್ಬರು ಮಾತಾಡ್ತಿಲ್ಲ? ಅದ್ರ ಬಗ್ಗೆ ನಾವು ಎಲ್ಲೂ ಮಾತಾಡಿಲ್ಲ. ನೀವು ಮಾತಾಡಿ ಸ್ವಾಮಿ ವಿಶ್ವನಾಥ್ ಅವರೇ. ನಿಮ್ಮ ಪಕ್ಷದ ಮುಖಂಡರುಗಳೇ ನಿಮ್ಮನ್ನು ಆದಿಯಾಗಿ ZP ನಲ್ಲಿ ಮೀಟಿಂಗ್ ತಗೊಳ್ಳುವಾಗ ನೀವು ಪ್ರೆಸೆಂಟ್ ಇದ್ದೀರಿ. ಹೌದು, ಪ್ರಾಧಿಕಾರ ರಚನೆ ಆಗಬೇಕು, ಎಲ್ಲ ಸಂಪೂರ್ಣವಾಗಿ ಚಾಮುಂಡಿ ಬೆಟ್ಟ ಎಲ್ಲ ಸೈಟ್ ಮಾಡಿ ಹಂಚಿಬಿಡ್ತಾರೆ ಅಂತ ನೀವೇ ಹೇಳಿದ್ರಿ. ಇವತ್ತು ನೋಡಿರಿ, ನೀವು ನಿಮ್ಮ ತೆವಲಿಗೋಸ್ಕರ ಏನೇನೋ ಮಾತಾಡುವಂಥ ಕೆಲಸಗಳು ಮಾಡಿಬಿಟ್ರೆ, ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡುವಂಥದ್ದು ಏಕೈಕ ಉದ್ದೇಶನಾ? ದಿನ ಬೆಳಗ್ಗೆ ಎದ್ದರೆ ಸಿದ್ದರಾಮಯ್ಯನವ್ರನ್ನ ಬೈಬೇಕು ಯಾವುದಾದ್ರು ಒಂದು ವಿಚಾರ ತಗೊಂಡು. ನೀವು ಮಾಡಿರೋ ಹಲ್ಕಾ ಕೆಲಸಗಳಿಗೆಲ್ಲ ಸಿದ್ದರಾಮಯ್ಯನವ್ರನ್ನ ಯಾಕ್ರಿ ಬೈತೀರಿ? ಸಿದ್ದರಾಮಯ್ಯನವ್ರಿಗೆ ಏನಾಗಬೇಕಾಗಿದೆ? ಮೈಸೂರು ಚಾಮುಂಡಿ ಬೆಟ್ಟವನ್ನು ಉಳಿಸುವಂಥದ್ದಿಟ್ಟಿನಲ್ಲಿ ನೀವೆಲ್ಲ ಪ್ರೆಷರ್ ಹಾಕಿ ಪತ್ರಗಳನ್ನು ಕೊಟ್ಟು ಜನಸಾಮಾನ್ಯರು, ಪರಿಸರವಾದಿಗಳು ದಯಮಾಡಿ ಚಾಮುಂಡಿ ಬೆಟ್ಟನ ಉಳಿಸಿ ಅನ್ನುವಂಥ ಆಂದೋಲನದ ಮೂಲಕ ಅವ್ರನ್ನ ಹೋಗಿ 10 ಬಾರಿ ಮನವಿ ಮಾಡ್ಕೊಂಡಿದ್ದ ಹಿನ್ನೆಲೆಯಲ್ಲಿ ಪ್ರಾಧಿಕಾರವನ್ನು ರಚನೆ ಮಾಡಿರುವಂಥದ್ದನ್ನು ನೀವೇ ವೆಲ್ಕಮ್ ಮಾಡಿದ್ದೀರಿ. ಮಾಧ್ಯಮಗಳ ಮುಂದೆ ಬಂದು ನೀವೇ ಸಿದ್ದರಾಮಯ್ಯನವ್ರಿಗೆ ಥ್ಯಾಂಕ್ಸ್ ಹೇಳಿದ್ದೀರಿ. ನೀವೇ ಯು ಆರ್ ವೆಲ್ಕಮ್ಡ್, ಯು ಆರ್ ಥ್ಯಾಂಕ್ಡ್. BJP JDSನವ್ರು ಇಬ್ಬರನ್ನು ಥ್ಯಾಂಕ್ ಮಾಡಿದ್ದೀರಿ, ಸಿದ್ದರಾಮಯ್ಯನವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ. ಇವತ್ತು ನೋಡಿದ್ರೆ ನೀವು ಸಿದ್ದರಾಮಯ್ಯನವ್ರು ಬೈಯುವಂಥ ಕೆಲಸವನ್ನು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.